ಸ್ಯಾಂಡಲ್ವುಡ್ನಲ್ಲಿ ದಚ್ಚು ಕಿಚ್ಚುನ ಸ್ನೇಹ ಮುಗಿದ ಅಧ್ಯಯನ. ಇನ್ನೆಂದು ಒಂದಾಗೋದೇ ಇಲ್ವಾ ನಟ ದರ್ಶನ್ ಮತ್ತು ಸುದೀಪ್? ದರ್ಶನ್ ಸ್ನೇಹಕ್ಕೆ ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕಿದ್ರ ಸುದೀಪ್? ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ದರ್ಶನ್ ಸುದೀಪ್ ಈ ಜನ್ಮದಲ್ಲಿ ಮತ್ತೆ ಒಂದಾಗೋದೇ ಇಲ್ವಾ? ಅವರ ಸ್ನೇಹಕ್ಕೆ ಕಂಪ್ಲೀಟ್ ಫುಲ್ ಸ್ಟಾಪ್ ಇಟ್ಟಿದ್ದಾರ? ಇಬ್ಬರ ಫ್ಯಾನ್ಸ್ ಕಾಯ್ತಿದ್ದ ಆ ಒಂದು ಶುಭ ಗಳಿಗೆ ಬರೋದೇ ಇಲ್ವಾ? ಈ ರೀತಿಯಾದಂತ ಚರ್ಚೆ ಈಗ ಹೆಚ್ಚಾಗಿ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ದರ್ಶನ್ ಮತ್ತು ಸುದೀಪ್ ಒಂದಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಸುಮಲತಾ ಅಂಬರೀಶ್ ಅವರ ಹುಟ್ಟುಹಬ್ಬದ ನಂತರ ಒಂದೇ ವೇದಿಕೆ ಮೇಲೆ ಕಾಣಿಸಿಕೊಂಡಾಗ ಪ್ರತಿಯೊಬ್ರು ಕೂಡ ಮುಂದಿನ ವಿಷ್ಣು ಮತ್ತು ಅಂಬರೀಶನ ರೀತಿನಲ್ಲೇ ಮಾತಾಡಿದ್ರು. ಆದ್ರೆ ಈಗ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರಾ ಕಿಚ್ಚ ಸುದೀಪ್? ದೂರ ಆದ ಬಳಿಕ ಎಂದಿಗೂ ಸುದೀಪ್ ಬಗ್ಗೆ ದರ್ಶನ್ ಮಾತಾಡಿಲ್ಲ. ಯಾವ ವೇದಿಕೆ ಮೇಲೂ ಕೂಡ ಅವರು ಮಾತನಾಡಿಲ್ಲ. ಎಲ್ಲೂ ಕೂಡ ಸುದೀಪ್ ಬಗ್ಗೆ ದರ್ಶನ್ ಮಾತನಾಡಿಲ್ಲ. ಆದ್ರೆ ಪದೇ ಪದೇ ದಚ್ಚು ಪರ ನಿಲ್ಲುತ್ತಿದ್ದ ಕಿಚ್ಚನ ನಿಲುವು ಬದಲಾಯಿತ. ಸ್ನೇಹ ಮುರಿದ ಬಳಿಕವೂ ದರ್ಶನ್ ಬಗ್ಗೆ ಅನೇಕ ಸಲ ಸುದೀಪ್ ಮಾತನಾಡಿದ್ದಾರೆ. ಹೊಸಪೇಟೆಯಲ್ಲಿ ದರ್ಶನ್ ಮೇಲಿನ ಚಪ್ಪಲಿ ಎಸೆತ ಘಟನೆಗೂ ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಪರ ಟ್ವೀಟ್ ಪೋಸ್ಟ್ ಹಾಕಿ ಬೆಂಬಲಕ್ಕೆ ಸುದೀಪ್ ನಿಂತಿದ್ರು. ಕಳೆದ ವರ್ಷ ಸುಮಲತಾ ಹುಟ್ಟುಹಬ್ಬದಲ್ಲೂ ಕೂಡ ಒಂದೇ ವೇದಿಕೆಯಲ್ಲಿ ಇಬ್ರು ಕೂಡ ಪ್ರತ್ಯಕ್ಷರಾಗಿದ್ದು. ಎಲ್ಲೋ ಒಂದ್ ಕಡೆ ಫ್ಯಾನ್ಸ್ ಪ್ರಕಾರ ಇವರಿಬ್ರು ಕೂಡ ಪ್ಯಾಚಪ್ ಆಗಿದ್ದಾರೆ. ಇವರ ಸ್ನೇಹ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಇದೆಲ್ಲವೂ ಕೂಡ ಉಲ್ಟಾ ಆಯ್ತು. ನಿನ್ನೆ ಕಿಚ್ಚ ಸುದೀಪ್ ಮಾತನಾಡಿದ ಮಾತುಗಳನ್ನ ಕೇಳಿಸಿದ್ರೆ ಎಲ್ಲೋ ಒಂದ್ ಕಡೆ ಇವರಿಬ್ರು ಯಾವತ್ತೂ ಒಂದಾಗೋದೇ ಇಲ್ಲ ಅನ್ನೋ ರೀತಿಯಲ್ಲೇ ಈಗ ಚರ್ಚೆ ನಡೀತಾ ಇದೆ. ದರ್ಶನ್ ಪರ ಟ್ವೀಟ್ ಪೋಸ್ಟ್ ಹಾಕಿ ಆಗಾಗ ಬೆಂಬಲಕ್ಕೆ ನಿಲ್ತಾ ಇದ್ರು ಸುದೀಪ್ ಅವರು. ಆದ್ರೆ ಕಳೆದ ವರ್ಷ ಸುಮಲತಾ ಹುಟ್ಟುಹಬ್ಬದಲ್ಲೂ ಕೂಡ ಅದೇ ರೀತಿಯಾಗಿ ಕಾಣಿಸಿಕೊಂಡಿದ್ರು. ಈಗ ಅವರ ಒಂದು ಸ್ಟೇಟ್ಮೆಂಟ್ ನನ್ನೇನ್ ಕೊಟ್ರು ಅದು ಎಲ್ಲೋ ಒಂದ್ ಕಡೆ ದರ್ಶನ್ ಮತ್ತೆ ಸುದೀಪ್ ಒಂದಾಗದೇ ಇಲ್ಲ ಈ ಜನ್ಮದಲ್ಲಿ ಅನ್ನೋ ರೀತಿಯಾಗಿ ಚರ್ಚೆಗೆ ದಾರಿ ಮಾಡಿಕೊಡ್ತು. ದೂರ ಆದ ಬಳಿಕ ಎಲ್ಲೂ ಕೂಡ ದರ್ಶನ್ ಒಂದು ಬಾರಿನೂ ಕೂಡ ಸುದೀಪ್ ಅವ್ರ ಬಗ್ಗೆ ಮಾತಾಡಿಲ್ಲ. ಅದೇ ಸುದೀಪ್ ಅವರು ಮಾತನಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ, ಅವರ ಪರವಾಗಿ ದರ್ಶನ್ ಪರವಾಗಿ ಟ್ವೀಟ್ ಮಾಡ್ತಾ ಇದ್ರು. ಹೊಸಪೇಟೆಯಲ್ಲಿ ದರ್ಶನ್ ಮೇಲಿನ ಚಪ್ಪಲಿ ಎಸೆದಾಗ್ಲೂ ಕೂಡ ಆ ಘಟನೆನ ಖಂಡಿಸಿ ಪೋಸ್ಟ್ ಕೂಡ ಮಾಡಿದ್ರು. ಬಟ್ ನಿನ್ನೆ ಅವ್ರು ಆಡಿದ ಮಾತುಗಳನ್ನ ನೋಡ್ತಾ ಇದ್ರೆ ಇವ್ರು ಯಾವತ್ತೂ ಒಂದಾಗೋದಿಲ್ಲ ಅನ್ನೋದು ಕೂಡ ಈಗ ಚರ್ಚೆ ನಡೀತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.